ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಸೊ ಆಲ್ರೆಡಿ ನಾನು ಎಫ್ ಡಿ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕಂಪ್ಲೀಟ್ ಆಗಿರುವಂಥದ್ದು ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೊ ಎಫ್ ಡಿ ಎರಡು ಸಾವಿರದ ಏಯ್ಟೀನ್ ಟೂ ತೌಸಂಡ್ ಏಯ್ಟೀನ್ ಕ್ವಶನ್ ಪೇಪರ್ಸನ್ನು ನಾವು ಒನ್ ಬೈ ಒನ್ ಕ್ವೆಶನ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಸೊ ಇಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದಾರನ್ನೋವಂಥದ್ರ ಬಗ್ಗೆ ಸೊ ಫಸ್ಟಿಗೆ ಸೊ ಎಫ್ ಡಿ ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಕ್ವಶನ್ ನಂಬರ್ ಸೊ ಇಲ್ಲಿ ಕ್ವಶನ್ಸ್ ಏನು ಕೇಳಿದಾರಪ್ಪ ಅಂತಂದರೆ ಪ್ಲೀಸ್ ಪಿ ಕಮ ಕ್ಯೂ ಮತ್ತು ಆರ್ ಅವರ ವಯಸ್ಸುಗಳ ಮೊತ್ತ ಸೊ ಅವರ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅವರ ವಯಸ್ಸಿನ ಮೊತ್ತ ಎಷ್ಟು ವರ್ಷ ಇದೆಯಪ್ಪ ಅಪ್ಪ ಅಂತಂದರೆ ಐವತ್ತು ವರ್ಷ ಸೊ ಐವತ್ತು ವರ್ಷ ವರ್ಷಪ್ಪ ಅಂತಂದರೆ ಸೊ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಈಸ್ ಈಕ್ವಲ್ಡ್ ವಾಟ್ ಫಿಫ್ಟಿ ನೋಡಿರಿ ಅವರ ಮೂರು ಜನರ ವಯಸ್ಸಿನ ಮೊತ್ತ ಎಷ್ಟಿದೆ ಅಪ್ಪ ಅಂತಂದರೆ ಎಷ್ಟು ವರ್ಷ ಇದೆ ರೀ ಐವತ್ತು ವರ್ಷ ಇದೆ ನಾವೇನು ಫ್ಯಾಂಟ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಕ್ಯೂನ ವಯಸ್ಸು ಎಷ್ಟು ಹೇಳಿ ನಾವು ಫ್ಯಾಂಟ್ ಮಾಡಬೇಕಾಗಿದೆ ಕ್ಯೂ ಈಸ್ ಈಕ್ವಲ್ ಟು ಹೇಳಿ ಫೈಂಡ್ ಮಾಡಬೇಕು ಬಟ್ ಅಲ್ಲಿ ಅವರು ಎರಡು ಕಂಡೀಷನ್ಸ್ ಕಂಡೀಷನ್ಸನ್ನು ಕೊಟ್ಟಿದ್ದಾರೆ ಆ ಇಂಪಾರ್ಟೆಂಟ್ ಎರಡು ಏನಪ್ಪಾ ಅಂತಂದ್ರೆ ಪಿ ಯು ಕ್ಯೂಗಿಂತಲೂ ಹತ್ತು ವರ್ಷ ದೊಡ್ಡವನು ನೋಡಿರಿ ಫಸ್ಟ್ ಕಂಡೀಷನ್ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ಸೊ ಈ ಕಂಡೀಷನ್ ಏನಪ್ಪಾ ಅಂತಂದ್ರೆ ಪಿ ಬಾರ್ ಕ್ಯೂ ಈಸ್ ಈಕ್ವಲ್ ಟು ಟೆನ್ ಸೊ ಪಿ ಮತ್ತು ಕ್ಯೂ ಅವರ ಇಬ್ಬರ ವಯಸ್ಸಿನ ವ್ಯತ್ಯಾಸ ಸೊ ದೊಡ್ಡವನು ಚಿಕ್ಕವನು ಹೆಚ್ಚು ಕಡಿಮೆ ಈ ರೀತಿ ಪದಗಳನ್ನು ಬಳಸಿದಾಗ ನಾವೇನಪ್ಪ ಅಂತಂದ್ರೆ ಆ ಎರಡು ಸಂಖ್ಯೆಗಳ ವ್ಯತ್ಯಾಸತೆ ನಾವು ಫೈನ್ ಮಾಡ್ಕೋಬೇಕಾಗಿರುವಂಥದ್ದು ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟಿದೆ ಅಪ್ಪ ಅಂತಂದ್ರೆ ಸೊ ಪಿ ಯು ಕ್ಯೂಗಿಂತ ಹತ್ತು ವರ್ಷ ದೊಡ್ಡವನಪ್ಪ ಅಂತಂದ್ರೆ ಪಿ ಮತ್ತು ಕ್ಯೂ ಮಧ್ಯದಲ್ಲಿರುವಂಥ ವಯಸ್ಸಿನ ವ್ಯತ್ಯಾಸ ಈಗ ಇವ್ನಿಗೆ ಮೂವತ್ತು ವರ್ಷ ಆಗಿತ್ತಂದ್ರೆ ಇವ್ನಿಗೆ ಅಷ್ಟೇ ಇಪ್ಪತ್ತು ವರ್ಷ ಆಗಿರ್ತದೆ ಡಿಫ್ರೆನ್ಸ್ ಎಷ್ಟಪ್ಪ ಅಂತಂದ್ರೆ ಅವರಿಬ್ಬರ ವಯಸ್ಸಿನ ವ್ಯತ್ಯಾಸ ಎಷ್ಟು ವರ್ಷಪ್ಪ ಅಂತಂದರೆ ಹತ್ತು ವರ್ಷ ಅವರಿಬ್ಬರ ವಯಸ್ಸಿನ ವ್ಯತ್ಯಾಸ ಹತ್ತು ವರ್ಷ ಪಿ ಮತ್ತು ಕ್ಯೂ ಮಧ್ಯದಲ್ಲಿರುವಂಥ ವಯಸ್ಸು ಎಷ್ಟು ವರ್ಷಪ್ಪ ಅಂತೇಳಿ ಹತ್ತು ವರ್ಷ ಆಗಿರಬೇಕು ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದರಪ್ಪ ಅಂತಂದ್ರೆ ಬಿ ಕಂಡೀಷನ್ ಆರ್ಗೆ ಮೂವತ್ತು ವರ್ಷ ಆಗಿದೆ ಅಂತ ನೋಡಿರಿ ಸ್ನೇಹಿತರೆ ಆರನ ವಯಸ್ಸು ಎಷ್ಟು ವರ್ಷ ಇವಾಗಿಲಿ ಸೊ ಆರ್ಗೆ ಥರ್ಟಿ ಇಯರ್ಸ್ ಆರನ ವಯಸ್ಸು ಎಷ್ಟು ವರ್ಷ ರೀ ಮೂವತ್ತು ವರ್ಷ ಆರ್ಗೆ ಮೂವತ್ತು ವರ್ಷ ಆಗಿದೆ ಬಟ್ ಅವ್ರು ಏನು ಕೇಳ್ತಾಯಿದಾರಪ್ಪಾ ಅಂತಂದ್ರೆ ಪಿ ಪ್ಲಸ್ ಕ್ಯೂ ಎರಡರದು ಡಿಫ್ರೆನ್ಸ್ ಎಷ್ಟು ಆಗ್ಬೇಕು ಹತ್ತು ಆಗ್ಬೇಕು ಬಟ್ ಎಲ್ಲ ಎಡಿಷನ್ ಮಾಡಿದಾಗ ಎಷ್ಟು ಆಗ್ಬೇಕು ರೀ ಫಿಫ್ಟಿ ಆಗ್ಬೇಕು ನಮ್ಮ ಇಂಟೆನ್ಷನ್ ಏನಿದೆ ಅಪ್ಪ ಅಂತಂದ್ರೆ ನಮ್ಮ ಉದ್ದೇಶ ಏನಿದೆ ಅಪ್ಪ ಅಂತಂದ್ರೆ ಕ್ಯೂನ ವಯಸ್ಸು ಎಷ್ಟು ಅಂತ ಫ್ಯಾಕ್ ಮಾಡಬೇಕು ಫಸ್ಟ್ ಕಂಡೀಷನ್ಸ್ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಫಿಫ್ಟಿ ಅವರ್ ವಯಸ್ಸಿನ ಮೊತ್ತ ಐವತ್ತು ವರ್ಷ ಇದೆ ಸೆಕೆಂಡ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಏನು ಥಿಂಗ್ಸ್ ಕೊಟ್ಟಿದ್ದಾರೆ ಅಂದರೆ ಪಿ ಮತ್ತು ಕ್ಯೂ ಮಧ್ಯದಲ್ಲಿರುವಂಥ ವಯಸ್ಸಿನ ವ್ಯತ್ಯಾಸ ಎಷ್ಟು ವರ್ಷ ರೀ ಹತ್ತು ವರ್ಷ ಕೊಟ್ಟಿರುವಂಥದ್ದು ಹತ್ತು ವರ್ಷ ಅಪ್ಪ ಅಂತಂದರೆ ಸೊ ಅವರಿಬ್ಬರ ವಯಸ್ಸಿನ ವ್ಯತ್ಯಾಸ ನೋಡಿರಿ ಇವರಿಗೆ ನಲವತ್ತು ವರ್ಷ ಆದರೆ ಇವರಿಗೆ ಎಷ್ಟು ವರ್ಷ ಆಗಿರ್ತದೆ ಮೂವತ್ತು ವರ್ಷ ಆಗಿರ್ತದೆ ಇವರಿಗೆ ಇಪ್ ಟ್ವೆಂಟಿ ಇಯರ್ಸ್ ಆದರೆ ಇವರಿಗೆ ಎಷ್ಟು ರೀ ಟೆನ್ ಇಯರ್ಸ್ ಸೊ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ಟು ಪಿ ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು ವಾಟ್ ಟೆನ್ ಆಗಬೇಕು ಬಟ್ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದರೆ ಆರ್ ಇಸ್ ಈಕ್ವಲ್ ಟು ಥರ್ಟಿ ಕೊಟ್ಟಿದ್ದಾರೆ ಆರ್ ಇಸ್ ಈಕ್ವಲ್ ಟು ನಾವು ಥರ್ಟಿ ತೊಂದ ಮೇಲೆ ನೋಡಿರಿ ಕಾಂಟ್ರವರ್ಸಿ ಇಲ್ಲಿ ನಾವು ಕ್ಲಿಯರ್ ಆಗಿ ಮಾಡ್ಕೋಬೇಕು ಆರ್ ಇಸ್ ಈಕ್ವಲ್ ಟು ಥರ್ಟಿ ತೊಗೊಂಡಾಗ ಇಲ್ಲಿ ನೋಡಿರಿ ಈ ಎರಡು ನಂಬರ್ ವ್ಯತ್ಯಾಸ ಎಷ್ಟು ಆಗಬೇಕು ಟೆನ್ ಆಗಬೇಕು ಈಗ ನಾವು ಫಾರ್ ಎಕ್ಸಾಂಪಲ್ ಇದು ಟ್ವೆಂಟಿ ತೊಗೊಂಡೆ ಅಂದರೆ ಇದನ್ನ ಎಷ್ಟು ಆಗ್ಬೇಕು ರೀ ಟೆನ್ ಆಗ್ಬೇಕು ಟ್ವೆಂಟಿ ಪ್ಲಸ್ ಟೆನ್ ಅಂದರೆ ಎಷ್ಟಾಯಿತು ಥರ್ಟಿ ಆಯಿತು ಥರ್ಟಿ ಪ್ಲಸ್ ತರ್ಟಿ ಅಂದರೆ ಎಷ್ಟಾಯಿತು ಸಿಕ್ಸ್ಟಿ ಬಟ್ ಥರ್ಟಿಗೆ ಇಲ್ಲಿ ಎರಡು ಎಡಿಷನ್ ಸೊ ಡಿಫ್ರೆನ್ಸ್ ಎಷ್ಟಪ್ಪ ಅಂತಂದ್ರೆ ಈಗ ಇವರಿಬ್ಬರ ವಯಸ್ಸು ಎಷ್ಟು ಆಗ್ಬೇಕು ರೀ ಟ್ವೆಂಟಿ ಆಗ್ಬೇಕು ಬಟ್ ಇಲ್ಲಿ ಟ್ವೆಂಟಿ ಆಗೋದಿಲ್ಲ ದ್ಯಾಟ್ ಈಸ್ ವಾಟ್ ಕಾಂಟ್ರವರ್ಸಿ ಸೊ ಅವರಿಬ್ಬರ ವಯಸ್ಸು ಇಲ್ಲಿ ನೋಡ್ರಿ ಇಲ್ಲಿ ಟೋಟಲಿ ಎಲ್ಲ ಕುಡ್ಕೊಂಡ್ರೆ ಎಷ್ಟು ಇಲ್ಲಿ ಟ್ವೆಂಟಿ ಆಗ್ಬೇಕು ಆ ರೀತಿ ಯಾವುದೇ ನಂಬರ್ಸ್ ತೊಗೊಂಡ್ರು ಕೂಡ ಟ್ವೆಂಟಿ ಆಗೋರ್ದು ಯಾಕಂದ್ರೆ ಎರಡು ಡಿಫ್ರೆನ್ಸ್ ಎಷ್ಟು ಆಗಬೇಕು ರೀ ಟೆನ್ ಆಗಬೇಕು ಎರಡು ಕೂಡಿಸಿದಾಗ ಆಗಬೇಕು ಟ್ವೆಂಟಿ ಆಗಬೇಕು ಆ ರೀತಿ ಯಾವುದೇ ನಂಬರ್ಸಸ್ಸು ಇಲ್ಲಿ ಪಾಸಿಟಿವಿಟಿ ಸಾಧ್ಯತೆಗಳಿಲ್ಲ ಸೊ ಹಾಗಾಗಿ ನಾವು ಕ್ಯೂನ ವಯಸ್ಸು ಎಷ್ಟಪ್ಪ ಅಂತೇಳಿ ಫೈಂಡ್ ಔಟ್ ಮಾಡೋಕ್ಕೆ ಇವೆರಡು ಕಂಡೀಷನ್ಸ್ಗಳಿಂದ ಫೈನ್ ಆಗೋದಿಲ್ಲ ಸೊ ಹಾಗಾಗಿ ಎರಡು ಕಂಡೀಷನ್ಸ್ ಸೊ ಕಂಡೀಷನ್ ನಂಬರ್ ಎ ಆ್ಯಂಡ್ ಕಂಡೀಷನ್ ನಂಬರ್ ಬಿ ಎರಡು ಕಂಡೀಷನ್ಸ್ಗಳನ್ನು ಯೂಸ್ ಮಾಡ್ಕೊಂಡ ಕೂಡ ಸೊ ಆರನ ವಯಸ್ಸು ಥರ್ಟಿ ಆದಮೇಲೆ ಇವರಿಬ್ಬರ ವಯಸ್ಸಿನ ವ್ಯತ್ಯಾಸ ಹತ್ತು ನೋಡಿರಿ ಇಲ್ಲಿ ಟ್ವೆಂಟಿ ತೊಗೊಂಡಾಗ ಇಲ್ಲಿ ಟೆಂತ್ ಹೋಗಬೇಕು ಬಟ್ ಎರಡು ಎಡಿಷನ್ ಮಾಡಿದಾಗ ಎಷ್ಟಾಯಿತು ಥರ್ಟಿ ಆಯಿತು ಥರ್ಟಿ ಪ್ಲಸ್ ತರ್ಟಿ ಅಂದರೆ ಎಷ್ಟು ಇಷ್ಟೇ ಆಯಿತು ಬಟ್ ಎಷ್ಟು ಆಗಬೇಕು ಟೋಟಲಿ ಫಿಫ್ಟಿ ಆಗಬೇಕು ಬಟ್ ಇವೆರಡರ ವ್ಯತ್ಯಾಸ ಹತ್ತು ಬರುವಂಥ ಯಾವ ಸಂಖ್ಯೆಗಳನ್ನು ಕೂಡ ಬರೋದಿಲ್ಲ ಸೊ ಹಾಗಾಗಿ ಈ ಎರಡು ಕಂಡೀಷನ್ಸ್ಗಳು ಎಷ್ಟು ವಯಸ್ ಹೇಳಿ ಫ್ಯಾಂಟ್ ಮಾಡೋಕ್ಕೆ ಎರಡು ಕಂಡೀಷನ್ಸ್ಗಳು ಏನಾಗೋದಿಲ್ಲಪ್ಪ ಅಂದರೆ ಸ್ಯಾಟಿಸ್ಫೈಡ್ ಆಗೋದಿಲ್ಲ ಸೊ ಹಾಗಾಗಿ ಪ್ರಶ್ನೆಗಳಿಗೆ ಉತ್ತರಿಸಲು ಎ ಮತ್ತು ಬಿಗಳೆರಡು ಹೇಳಿಕೆಗಳು ಒಟ್ಟು ಮಾಹಿತಿಯು ಸಾಕಾಗುವುದಿಲ್ಲ ಅನ್ನುವಂಥ ಆಪ್ಷನ್ಸ್ ಸರಿಯಾದಂಥ ಆನ್ಸರ್ಸ್ ಆಗಿರ್ತದೆ ಸೊ ರೈಟ್ ಆನ್ಸರ್ಸ್ ಏನಪ್ಪ ಅಂತಂದರೆ ಆಪ್ಷನ್ ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್ ಹಿಯರ್ ಸೊ ಕ್ವಶನ್ ನಂಬರ್ ಟೆನ್ ಸೊ ಇದು ಅಪ್ಲೈಡ್ ಕ್ವೆಶನ್ಸನ್ನು ಕೇಳಿರುವಂಥದ್ದು ಸೊ ಸಿಂಪ್ಲೆಸ್ಟ್ ಜಸ್ಟ್ ಆ ಇಕ್ವೇಷನ್ ಬೇಸ್ಡ್ ಮೇಲೆ ಕ್ವಶನ್ಸಿಗೆ ಆನ್ಸರ್ಸನ್ನು ಮಾಡಬೇಕಾಗಿರುವಂಥದ್ದು ಸೊ ಹಾಗಾಗಿ ಆ ಎರಡೂ ಮಾಹಿತಿಗಳಿಂದನೂ ಕೂಡ ನಾವು ಆನ್ಸರ್ಸನ್ನು ಫೈಂಡ್ ಆಟ್ ಮಾಡೋಕ್ಕಾಗೋದಿಲ್ಲ ಸೊ ಪ್ರಶ್ನೆಗಳಿಗೆ ಉತ್ತರಿಸಲು ಎ ಮತ್ತು ಬಿಗಳ ಎರಡೂ ಹೇಳಿಕೆಗಳು ಒಟ್ಟು ಮಾಹಿತಿಯ ಸಾಕಾಗುವುದಿಲ್ಲ ಅನ್ನುವಂಥ ಸರಿಯಾದ ಅನ್ಸರ್ಸ್ ಆಗಿರ್ತದೆ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತಂದರೆ ಕ್ವಶನ್ ನಂಬರ್ ಲವನ್ ದಿಸ್ ಒನ್ ಸಿಂಪ್ಲೆಸ್ಟ್ ಅವರು ಡಯಾಗ್ರಾಮ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಡಯಾಗ್ರಾಮ್ ಯಾವುದು ಇಷ್ಟು ನೋಡಿರಿ ಇಲ್ಲಿ ಆ ಇಷ್ಟು ಕೊಟ್ಟಾಗ ಸೊ ಇಷ್ಟು ಕೊಟ್ಟಿದ್ರಪ್ಪ ಅಂತಂದ್ರೆ ಸೊ ದಿಸ್ ಒನ್ ಇಷ್ಟು ಕೊಟ್ಟಾಗ ಅಲ್ಲಿ ಏನಪ್ಪಾ ಅಂತಂದರೆ ಈ ರೀತಿ ಇರುವಂಥ ಡೈಗ್ರಾಮನ್ನು ಕಂಪ್ಯಾರಿಸನ್ ಮಾಡಿ ಈ ರೀತಿ ಡಯಾಗ್ರಾಮನ್ನ ಬರೆದಿರುವಂಥದ್ದು ಸೊ ಈ ಇರುವ ಈ ರೀತಿ ಇರುವಂಥ ಡಯಾಗ್ರಾಮ್ ವಾಟ್ ಅಬೌಟ್ ದಿ ನೆಕ್ಸ್ಟ್ ಅಂತ ಹೇಳಿ ಕ್ವಶನ್ಸ್ ಕೇಳಿರುವಂಥದ್ದು ಅಷ್ಟೇ ಸೊ ಇವಾಗ ಇಲ್ಲಿ ಇಲ್ಲಿ ನಾವು ಭಾವುಗಳು ಅಥವಾ ಕೂನಗಳ ಆಧಾರದ ಮೇಲೆ ಅನ್ನು ಮಾಡಿದರೆ ಸಾಕು ಸೊ ಇಲ್ಲಿ ಒಟ್ಟು ಎಷ್ಟು ಭಾವುಗಳದ ಅಂತಂದ್ರೆ ಅಂದರೆ ಒನ್ ಟೂ ತ್ರೀ ಎಷ್ಟು ಭಾವುಗಳದವ್ರೆ ಇಲ್ಲಿ ತೋಟಲ್ಲ ತ್ರೀ ಸೈಡ್ ಸರ್ ಸೊ ಇಲ್ಲಿ ಎಷ್ಟು ಭಾವುಗಳದ ಉಪಾತ್ ಅಂದರೆ ಒನ್ ಟೂ ತ್ರೀ ದಿಸ್ ಒನ್ ಈಸ್ ಫೋರ್ ಒಟ್ಟು ನಾಲ್ಕು ಭಾವಗಳು ಸೊ ಇಲ್ಲಿ ಮೂರು ಭಾವುಗಳಿದಾವೆ ಇಲ್ಲಿ ಎಷ್ಟಿದೆ ರೀ ನಾಲ್ಕು ಭಾವುಗಳು ಜಸ್ಟ್ ಒಂದು ಎಕ್ಸ್ಟ್ರಾ ಸೊ ಒಂದು ಎಡಿಷನ್ ಆಗ್ಬೇಕಷ್ಟೆ ಸೊ ಇಲ್ಲಿ ಎಷ್ಟು ಭಾವುಗಳದ ಉಪಾತ್ ಅಂದರೆ ಒನ್ ಟೂ ತ್ರೀ ಫೋರ್ ದಿಸ್ ಒನ್ ಈಸ್ ಫೈವ್ ಒಟ್ಟು ಇಲ್ಲಿ ಐದು ಭಾವುಗಳು ಇರುವಂಥದ್ದು ಇಲ್ಲಿ ಐದು ಅಂದ್ರೆ ಇಲ್ಲಿ ಎಷ್ಟು ರೀ ಆರು ಸೊ ಎಕ್ಸ್ಟ್ರಾ ಒನ್ ಸೊ ಎಡಿಷನ್ ಪ್ಲಸ್ ಒನ್ ಆಗ್ಬೇಕಲ್ಲ ಅಷ್ಟೇ ಸೊ ಆರು ಭಾವುಗಳಿರುವಂತಹ ಆಕೃತಿ ಯಾವ್ದು ನೋಡ್ಕೋಬೇಕು ಆಪ್ಷನ್ಸ್ ಅಲ್ಲಿ ಹೆಕ್ಸಾಗೋನಲ್ ಆರು ಭಾವುಗಳಿರುವಂತಹ ಆಕೃತಿ ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ತ್ರೀ ಸೈಡ್ಸ್ ಇದೆ ಇಲ್ಲಿ ಎಷ್ಟು ಸೈಡ್ಸ್ ಇದೆ ತ್ರೀ ಸೈಡ್ಸ್ ಇದೆ ಸ್ನೇಹಿತರೆ ಇಲ್ಲಿ ಎಷ್ಟು ಸೈಡ್ಸ್ ಇದೆ ಫೋರ್ ಸೈಡ್ಸ್ ಇದೆ ಇಲ್ಲಿ ಎಷ್ಟು ಇದೆ ರೀ ಫೈವ್ ಸೈಡ್ಸ್ ಇದೆ ಸೊ ಇಲ್ಲಿ ಎಷ್ಟು ಆರು ಭಾವುಗಳಿರುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಹೆಗ್ಜಾಗೊನಲ್ಲಿ ಇಲ್ಲಿ ಸೊ ಸರಿಯಾದಂಥ ಆನ್ಸರ್ಸ್ ಯಾವುದಪ್ಪ ಅಂತಂದರೆ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಜಸ್ಟ್ ನಾವು ಭಾವುಗಳ ಆಧಾರದ ಮೇಲೆ ಅನ್ಸಸ್ಸನ್ನು ಮಾಡಬೇಕಾಗಿರುವಂಥದ್ದು ಸೊ ಇಲ್ಲಿ ಮೂರು ಭಾವಗಳಿದೆ ಇಲ್ಲಿ ಎಷ್ಟಿದೆ ರೀ ನಾಲ್ಕು ಭಾವುಗಳು ಸೊ ಇಲ್ಲಿ ಎಷ್ಟು ಭಾವಗಳಿದೆ ಐದು ಇಲ್ಲಿ ಎಷ್ಟಪ್ಪ ಅಂತಂದರೆ ಆರು ಸೊ ಸರಿಯಾದಂಥ ಆನ್ಸರ್ಸ್ ಏನಪ್ಪಾ ಅಂತಂದರೆ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಹೆಗ್ಜಾಗೊನಲ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ ಲೆವೆನ್ ರೈಟ್ ಸೊ ಸ್ನೇಹಿತರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ ಸೊ ಕ್ವಶನ್ ನಂಬರ್ ಟ್ವೆಲ್ವ್ ಈ ಕೆಳಗಿನ ಚಿತ್ರದಲ್ಲಿರುವ ಸರಳ ರೇಖೆಗಳು ರೇಖೆಗಳ ಎಷ್ಟೊತ್ತೇಳ್ಕೇಳಿರುವಂಥದ್ದು ನೋಡಿರಿ ಕ್ವಶನ್ಸನ್ನು ಭಾಳ ಚೆನ್ನಾಗಿ ನಾವು ರೀಡ್ ಮಾಡ್ಕೋಬೇಕು ಎಕ್ಸಾಮಿನೇಷನ್ಸಲ್ಲಿ ಯಾಕಂದ್ರೆ ಇದನ್ನ ಈ ಕ್ವಶನ್ಸ್ ನೋಡಿ ಈ ಡಯಾಗ್ರಾಮ್ ನೋಡಿದ ತಕ್ಷಣ ನಮ್ಗೆ ಏನ್ ನೆನಪಾಗ್ತದಪ್ಪ ಅಂತಂದ್ರೆ ಅಲ್ಲಿರುವಂಥ ತ್ರಿಭುಜಗಳ ಸಂಖ್ಯೆ ನೆನಪಾಗ್ತದೆ ಆಲ್ಮೋಸ್ಟ್ ಎಲ್ಲಾ ಎಲ್ಲ ಬುಕ್ಸ್ ಅಲ್ಲಿ ಕೂಡ ಈ ಡಯಾಗ್ರಾಮ್ ಕೊಟ್ಬಿಟ್ಟು ಮೇಲೆ ಕ್ವಶನ್ಸ್ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ಕೆಳಕಂಡ ಚಿತ್ರದಲ್ಲಿರುವಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ಬಟ್ ಕ್ವಶನ್ಸ್ ಅಲ್ಲಿ ಎಕ್ಸಾಮ್ಸ್ ಏನು ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಏನ್ ಅಂತಂದ್ರೆ ಈ ಕೆಳಗಿನ ಚಿತ್ರದಲ್ಲಿರುವ ಸರಳ ರೇಖೆಗಳ ಸಂಖ್ಯೆ ಎಷ್ಟು ಎಷ್ಟಿ ಕೇಳಿರುವಂತದ್ ಸ್ನೇಹಿತರೆ ಈ ಕೆಳಗಿನ ಚಿತ್ರದಲ್ಲಿರುವ ಸರಳ ರೇಖೆಗಳು ಸೊ ನಂಬರ್ ಆಫ್ ಸ್ಟೇಟ್ ಲೈನ್ಸ್ ಸ್ಟೇಟ್ ಲೈನ್ಸ್ ಅಂದರೆ ಏನಪ್ಪಾ ಅಂತಂದರೆ ನೋಡಿರಿ ಬಿಂದು ಎ ಇದು ಬಿಂದು ಬಿ ಇತ್ತಪ್ಪ ಅಂತಂದರೆ ಈ ರೀತಿ ಒಂದು ಲೈನನ್ನು ನಾನು ಡ್ರಾ ಮಾಡಿದೆ ಮತ್ತು ಈ ರೀತಿ ಆಮೇಲೆ ಹೀಗೆ ಸೊ ನಾವು ಬೇರೆ ಬೇರೆ ಈ ರೀತಿ ಈ ಬೇರೆ ಬಟ್ ಇವೆಲ್ಲ ನೋಡ್ರಿ ಈ ರೀತಿ ಬೇರೆ ಬೇರೆ ಎ ಇಂದ ಬಿಗೆ ನಾವು ಡೆಸ್ಟಿನೇಷನ್ ಎ ಟು ಬಿ ಜರ್ನಿ ಮಾಡಿದಾಗ ದೀಸ್ ಆರ್ ದ ಡಿಫ್ರೆಂಟ್ ವೇಸ್ ಟು ರೀಚ್ ದಿ ಬಿ ಬಟ್ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗಿದೆ ಇದೊಂದು ಫೈವ್ ಕಿಲೋಮೀಟರ್ ಇದೆ ಇಲ್ಲಿ ಎಷ್ಟಿದೆ ಫೈವ್ ಪಾಯಿಂಟ್ ಒನ್ ಕಿಲೋಮೀಟರ್ ಇದೆ ಇಲ್ಲಿ ಎಷ್ಟಿದೆ ಫೈವ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಇದೆ ಈ ರೀತಿ ಬೇರೆ ಬೇರೆ ಡಿಫರೆನ್ಸ್ ಇರ್ತದೆ ಡಿಸ್ಟೆನ್ಸ್ ಬೇರೆ ಬೇರೆ ಇದೆ ಬಟ್ ಇಲ್ಲಿ ಸರಳ ರೇಖೆ ಅಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಬಿಂದುಗಳ ನಡುವಿನ ಅತಿ ಸಮೀಪದ ದೂರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಇಸ್ ಕಾಲ್ಡ್ ಸ್ಟ್ರೇಟ್ ಲೈನ್ ಎರಡು ಬಿಂದುಗಳ ನಡುವಿನ ಅತಿ ಸಮೀಪದ ದೂರ ಯಾವ್ದು ದಿಸ್ ವಾನ್ ಇಂಥ ರೇಖೆಗಳಿಗೆ ಅಂತಂದ್ರೆ ಸರಳ ರೇಖೆ ಅನ್ನುವಂಥದ್ದು ಉಳಿದಿರುವಂತ ಎಲ್ಲಾ ರೇಖೆಗಳು ಏನಪ್ಪಾ ಅಂತಂದ್ರೆ ವಕ್ರ ರೇಖೆಗಳು ಕರುಡ್ ಲೈನ್ಸ್ ಅಂತ ಹೇಳಿ ಕರಿತಿರ್ತಾರೆ ಕರುಡ್ ಲೈನ್ಸ್ ಅಂತಂದ್ರೆ ದಿಸ್ ಸೊ ಫೋರ್ ಆರ್ ಸೊ ವಕ್ರ ರೇಖೆಗಳು ದಿಸ್ವಾನ್ ಈಸ್ ವಾಟ್ ಸ್ಟೇಟ್ ಲೈನ್ ಸರಳ ರೇಖೆ ಸೊ ಇಲ್ಲಿ ಈ ಅಲ್ಲಿ ಇರುವಂತಹ ಸರಳ ರೇಖೆಗಳ ಸಂಖ್ಯೆ ಎಷ್ಟು ಮಾಡಬೇಕು ಜಸ್ಟ್ ಸ್ಟ್ರೇಟ್ ಲೈನ್ಸ್ ಟಾರ್ಗೆಟ್ ಮಾಡ್ತಾ ಹೋದ್ರೆ ಸಾಕು ನೋಡ್ರಿ ಸ್ನೇಹಿತರೆ ಒಂದು ಸರಳ ರೇಖೆ ದಿಸ್ ಒನ್ ಈಸ್ ಟು ದಿಸ್ ಒನ್ ಈಸ್ ತ್ರೀ ದಿಸ್ ಒನ್ ಈಸ್ ಫೋರ್ ಮತ್ತು ಈ ರೀತಿ ನೀವು ದಿಸ್ ಒನ್ ಈಸ್ ಫೈವ್ ದಿಸ್ ಒನ್ ಈಸ್ ಸಿಕ್ಸ್ ಸೆವೆನ್ ಏಟ್ ದಿಸ್ ಒನ್ ಈಸ್ ನೈನ್ ದಿಸ್ ಒನ್ ಈಸ್ ಟೆನ್ ದಿಸ್ ಒನ್ ಈಸ್ ಲೆವೆನ್ ದಿಸ್ ಒನ್ ಈಸ್ ಟ್ವೆಲ್ವ್ ಹಾಗಾಗಿ ಆ ಇರುವಂಥ ಒಟ್ಟು ಸರಳ ರೇಖೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಸೊ ಒಟ್ಟು ಸರಳ ರೇಖೆಗಳ ಎಷ್ಟು ರೀ ಹನ್ನೆರಡು ಸೊ ಸರಿಯಾದಂಥ ಆನ್ಸರ್ಸ್ ಏನಪ್ಪಾ ಅಂತಂದರೆ ಟ್ವೆಲ್ವ್ ಈಸ್ ದ ರೈಟ್ ಆನ್ಸರ್ ಯಾರ ರೈಟ್ ಎಸ್ ಸೊ ಕ್ವಶನ್ ನಂಬರ್ ಟ್ವೆಲ್ ಸೊ ಆನ್ಸರ್ ಏನಪ್ಪ ಅಂತಂದರೆ ಸರಿಯಾದ ಆನ್ಸರ್ಸ್ ಏನಪ್ಪಾ ಅಂತಂದರೆ ಟ್ವೆಲ್ವ್ ಎಸ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ ಕ್ವಶನ್ ನಂಬರ್ ತರ್ಟೀನ್ ಎಸ್ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಕ್ವಶನ್ಸನ್ನು ಕೇಳಿರುವಂಥದ್ದು ಫಿಕ್ಸ್ ಕ್ವಶನ್ಸ್ ರೀ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಎಕ್ಸಾಮ್ಸಿಗೆ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ ಬಟ್ ಇಲ್ಲಿ ಯಾವ ರೀತಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಈ ರೀತಿ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಕ್ವಶನ್ಸನ್ನು ಕೇಳಿದಾಗ ಫಸ್ಟಿಗೆ ಲಾರ್ಜೆಸ್ಟ್ ಥಿಂಗ್ಸ್ ಬರ್ಕೋಬೇಕು ನೆಕ್ಸ್ಟ್ ಸ್ಮಾಲೆಸ್ಟ್ ಥಿಂಗ್ಸ್ ಫಾರ್ ಎಕ್ಸಾಂಪಲ್ ಯಾವ ರೀತಿ ಇಪ್ಪಾತಂದರೆ ಎ ವಾಟ್ ಈಸ್ ಆ್ಯಟ್ ಬಿ ಫಸ್ಟ್ ಲಾರ್ಜೆಸ್ಟ್ ನೆಕ್ಸ್ಟ್ ಏನು ರೀ ಬಿ ಗಿಂತ ವೇಗವಾಗಿ ಓಡೋದಿಲ್ಲ ಅಲ್ಲಿ ವೇಗವಾಗಿ ಯಾರು ಓಡ್ತಿರ್ತಾರೆ ಬಿ ವೇಗವಾಗಿ ಓಡ್ತಿರ್ತಾನೆ ಬಿ ಬಿ ಆದಮೇಲೆ ನೆಕ್ಸ್ಟ್ ಯಾರು ರೀ ಎ ಈ ರೀತಿ ಸೊ ಅಲ್ಲಿ ಯಾವ ರೀತಿ ಇಪ್ಪಾತಂದ್ರೆ ಫಸ್ಟಿಗೆ ವೇಗವಾಗಿ ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಡಿಮೆ ವೇಗದಲ್ಲಿರುವಂಥವ್ರನ್ನ ಸೊ ಇಲ್ಲಿ ಯಾವ ರೀತಿ ನಾವು ಫೈಂಡ್ ಮಾಡ್ತಾ ಹೋಗ್ಬೇಕು ಯಾವ ರೀ ಸೊ ಫಸ್ಟ್ ಲಾರ್ಜೆಸ್ಟ್ ಥಿಂಗ್ಸನ್ನು ಬರ್ಕೋಬೇಕು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಮಾಲೆಸ್ಟ್ ಥಿಂಗ್ಸ್ ಅನ್ನು ಬರಿತಾ ಹೋಗ್ಬೇಕು ಜಸ್ಟ್ ಕಂಡೀಷನ್ಸ್ ಅನ್ನ ಲಿಸ್ಟ್ ಔಟ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಸೊ ಕಂಡೀಷನ್ ನಂಬರ್ ಒನ್ ಏನಿದೆಯಪ್ಪ ಅಂತಂದ್ರೆ ಎಸ್ ಅಜಯ್ನು ರಾಹುಲ್ಗಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಎಸ್ ನೋಡ್ರಿ ಅಜಯ್ ರಾಹುಲ್ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದನಪ್ಪ ಅಂತಂದ್ರೆ ಫಸ್ಟಿಗೆ ಅಜಯ್ ಅಜಯ್ ಆದಮೇಲೆ ಯಾರ್ರೀ ರಾಹುಲ್ ಸಿಂಪ್ಲೆಸ್ಟ್ ಕಂಡೀಷನ್ಸನ್ನು ಲಿಸ್ಟ್ ಔಟ್ ಮಾಡ್ತಾ ಹೋದರೆ ಸಾಕು ನೆಕ್ಸ್ಟ್ ರಾಹುಲನ್ನು ಮನುಷ್ಯನಿಗಿಂತಲೂ ಕಡಿಮೆ ಅಂಕಿದ್ದಾನೆ ನೋಡ್ರಿ ರಾಹುಲನು ಮನೀಷನಿಗಿಂತಲೂ ಕಡಿಮೆ ಅಂಕಗಳನ್ನು ಗಳಿಸಿದ್ದಾನೆ ಅಪ್ಪ ಅಂತಂದ್ರೆ ಇಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸಿದ್ರಿ ಇಲ್ಲಿ ಸೊ ಮನೀಶ್ ಮನೀಶ್ ಆದಮೇಲೆ ಯಾರ್ರೀ ವಾಟ್ ಈಸ್ ದ್ಯಾಟ್ ರಾಹುಲ್ ಎಸ್ ಮನೀಷನು ಅಜಯ್ಗಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ನೋಡಿರಿ ಮನೀಶ್ ಯಾರಿಗಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಅಜಯ್ಗಿಂತಲೂ ಸೊ ಹಾಗಾಗಿ ಮನೀಷ ಮನೀಷ್ ಆದಮೇಲೆ ಯಾರು ರೀ ಅಜಯ್ ನೋಡಿರಿ ಫಸ್ಟಿಗೆ ಲಾರ್ಜೆಸ್ಟ್ ಥಿಂಗ್ಸ್ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸ್ಮಾಲೆಸ್ಟ್ ಥಿಂಗ್ಸ್ ಕಂಡೀಷನ್ಸ್ ಲಿಸ್ಟ್ ಔಟ್ ಹೋದ್ರೆ ಸಾಕು ವಿಜಯ್ನು ಅಜಯ್ಗಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ನೋಡಿರಿ ವಿಜಯ ವಿಜಯ್ ಯಾರಿಗಿಂತಲೂ ಅಜಯ್ಗಿಂತಲೂ ದೀಸ್ ಆರ್ ದಿ ಫೋರ್ ಇಂಪಾರ್ಟೆಂಟ್ ಕಂಡೀಷನ್ಸ್ ರಿಲೇಟೆಡ್ ಟು ದಿ ಕ್ವಶನ್ಸ್ ಸೊ ಈ ನಾಲ್ಕು ಇಂಪಾರ್ಟೆಂಟ್ ಕಂಡೀಷನ್ಸ್ ಬೇಸಿಸ್ ಮೇಲೆ ನಾವು ಒಂದು ರೋ ಅನ್ನ ಸೊ ಫೈನಲಿ ಕನ್ಕ್ಲೂಷನ್ ತೊಗೋಬೇಕಾಗಿರುವಂಥದ್ದು ಸೊ ಯಾವ ರೀತಿ ಲಿಸ್ಟ್ ಔಟ್ ಮಾಡ್ಕೋಬೇಕಪ್ಪ ಅಂತಂದರೆ ಫಸ್ಟಿಗೆ ನೋಡ್ರಿ ಇಲ್ಲಿ ಯಾವ ರೀತಿ ಎ ಆದಮೇಲೂ ಮೇಲೂ ಎಷ್ಟು ಆರ್ ನೋಡಿರಿ ಒನ್ ಬೈ ಒನ್ ನಾವು ಲಿಸ್ಟ್ ಔಟ್ ಮಾಡ್ತಾ ಹೋದರೆ ಸಾಕು ಇಲ್ಲಿ ನಮ್ಮ ಕ್ವೆಶನ್ಸ್ ಏನು ಕೇಳಿದಾರಪ್ಪ ಅಂತಂದರೆ ನೋಡಿರಿ ಇಲ್ಲಿ ಆದರೆ ಮನೀಷನಿಗಿಂತಲೂ ಕಡಿಮೆ ಅಂಕಗಳನ್ನು ಗಳಿಸಿದ್ದಾರೆ ನೋಡ್ರಿ ಇಲ್ಲಿ ಇಲ್ಲಿ ಯಾರು ಬರ್ತಾರಪ್ಪ ಅಂತಂದರೆ ಇಲ್ಲಿ ಮನೀಶ್ ಬರ್ತಿರ್ತಾನೆ ಪ್ಲೀಸ್ ರೀಸನ್ ಪ್ರಾಪರ್ಲಿ ನಾವು ಕಂಡೀಷನ್ಸ್ ಕರೆಕ್ಟಾಗಿ ನೋಡ್ರಿ ಇಲ್ಲಿ ವಿಜಯ್ನು ಅಜಯ್ಗಿಂತಲೂ ಹೆಚ್ಚು ಸೊ ವಿಜಯನು ಅಜಯ್ಗಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಆದರೆ ಮನುಷ್ಯನಿಗಿಂತಲೂ ಕಡಿಮೆ ಅಂಕಗಳನ್ನು ಗಳಿಸಿದ್ದಾನೆ ಯಾರು ವಿಜಯ ವಿಜಯ್ನು ಅಜಯ್ಗಿಂತ ನೋಡ್ರಿ ಅಜಯ್ಗಿಂತ ವಿಜಯ್ ಹೆಚ್ಚು ವಿಜಯ್ಗಿಂತ ಯಾರು ಅಂತಂದರೆ ಆದರೆ ಮನೀಷನಿಗಿಂತಲೂ ಕಡಿಮೆ ಅಂಕಗಳನ್ನು ಗಳಿಸಿದಾರೆ ಯಾರೀ ವಿಜಯ್ ಸೊ ಮನೀಶ್ ಮನಿಷ ಆದಮೇಲೆ ಯಾರು ವಿಜಯ್ ವಿಜಯ್ ಆದಮೇಲೆ ಯಾರು ಅಜಯ್ ಎಸ್ ಇಲ್ಲಿ ಇದನ್ನು ನಾವು ಸ್ವಲ್ಪ ಆಗಿ ಲಿಸ್ಟ್ ಔಟ್ ಮಾಡ್ಕೋಬೇಕು ಯಾವ ರೀತಿ ಫಸ್ಟಿಗೆ ಈಗ ಲಾಸ್ಟ್ ನಾ ತ್ರೀ ಇರುವಂಥ ಕಂಡೀಷನ್ಸ್ ಬರ್ದೆ ಫಸ್ಟಿಗೆ ಇದನ್ನು ಬರ್ಕೊಂಡ್ರೆ ಯಾವ ರೀತಿ ಎಮ್ ಎಮ್ ಆದಮೇಲೆ ಯಾರು ವಿ ವಿ ಆದಮೇಲೆ ಯಾರು ರೀ ಎ ಎಸ್ ಈಗ ಎ ಆದಮೇಲೆ ನೆಕ್ಸ್ಟ್ ಏನಿದೆ ನೋಡ್ಕೋಬೇಕು ಎ ಆದಮೇಲೆ ನೆಕ್ಸ್ಟ್ ಯಾವ್ದು ಅಲ್ಫಾಬೆಟ್ ಇರ್ತಲ್ಲೋ ಆ ಆ ಪ್ಲೇಸ್ಮೆಂಟ್ ಮಾಡ್ಕೊಂಡ್ರೆ ಸಾಕಷ್ಟೇ ನೀವು ಎ ಆದಮೇಲೆ ಏನಿದೆ ರೀ ಆರ್ ಎಸ್ ಎ ಆದಮೇಲೆ ಯಾವುದಿದೆ ಅಲ್ಫಾಬೆಟ್ಟು ಆರ್ ಎಸ್ ಎಮ್ ಆ ಕಡೆ ಯಾವುದಿದೆ ಅಲ್ಫಾಬೆಟ್ ಇದೆ ಇಲ್ಲ ಎಸ್ ನೋಡಿರಿ ಒನ್ ಟೂ ತ್ರೀ ಫೋರ್ ಸೊ ಈ ಫೋರ್ ಮೆಂಬರ್ಸಲ್ಲಿ ಹೈಯೆಸ್ಟ್ ಯಾರು ಸೊ ಅಂಕಗಳನ್ನು ಗಳಿಸಿದಾರಪ್ಪ ಅಂತಂದ್ರೆ ಅವ್ರು ರೀ ಮೇಲಿನ ಹೇಳಿಕೆಗಳ ಮೇರೆಗೆ ಯಾರು ಅತ್ಯಧಿಕ ಅಂಕಗಳನ್ನು ಗಳಿಸಿದ್ದಾರೆ ಅಂದರೆ ಹೈಯೆಸ್ಟ್ ಅಂಕಗಳು ಯಾರು ಗಳಿಸಿದಾರಪ್ಪ ಅಂತಂದ್ರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದವರು ಯಾರಪ್ಪ ಅಂತಂದ್ರೆ ಎಂ ಎಮ್ ಯಾರಪ್ಪ ಅಂತಂದ್ರೆ ಮನೀಷ್ ಸೊ ರೈಟ್ ಆನ್ಸರ್ ಏನಪ್ಪಾ ಅಂತಂದ್ರೆ ಸೊ ಮನೀಶ್ ಇಸ್ ದಿ ರೈಟ್ ಆನ್ಸರ್ ನೋಡಿರಿ ಯಾವಾಗಲೂ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಕ್ವಶನ್ಸನ್ನು ಅಂದ್ರೆ ಈ ರೀತಿ ಕಂಡೀಷನ್ಸ್ ಲಿಸ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು ಸೊ ನಾವು ಒನ್ ಬೈ ಒನ್ ಕಂಡೀಷನ್ಸನ್ನು ಬರಿತಾ ಹೋಗಬೇಕಷ್ಟೇ ನೋಡಿರಿ ನಾ ತ್ರೀ ಥಿಂಗ್ಸ್ ಇರೋದು ಫಸ್ಟಿಗೆ ಬರದೆ ಎಮ್ ಆದಮೇಲೆ ವಿ ವಿ ಆದಮೇಲೆ ಎ ಎ ಆದಮೇಲೆ ನೆಕ್ಸ್ಟ್ ಯಾರು ಯಾರಾದಾರು ಅಷ್ಟೇ ನೋಡ್ಕೊಂಡ್ರೆ ಸಾಕು ನೀವು ಎ ಆದಮೇಲೆ ನೆಕ್ಸ್ಟ್ ಯಾರು ಅದಾರಪ್ಪ ಅಂದ್ರೆ ಎ ಆದಮೇಲೆ ಯಾರು ಅದಾರ ರೀ ಆರ್ ಎಮ್ ಆ ಕಡೆ ಯಾರಾದ್ರೂ ಇದೇನೆ ಎಮ್ ಆ ಕಡೆ ಇರುವಂತ ನೋಡಿರಿ ಎಮ್ ಆ ಕಡೆ ಯಾರು ಇಲ್ಲೇ ಇಲ್ಲ ಸೊ ಎ ಆದಮೇಲೆ ಯಾರು ಅದಾರ ಸೊ ಎ ಆದಮೇಲೆ ಯಾರು ಅತಿ ಹೆಚ್ಚು ಅಂಕಗಳು ಗಳಿಸಿದವರು ಯಾರು ಮನೀಷ್ ಅತಿ ಕಡಿಮೆ ಅಂಕಗಳು ಗಳಿಸಿದವರು ಯಾರಪ್ಪ ಅಂತಂದ್ರೆ ವಾಟ್ ಈಸ್ ದ್ಯಾಟ್ ರಾಹುಲ್ ನೋಡ್ರಿ ಇಲ್ಲ ಲಾಸ್ಟಿಗೆ ಏನಿದೆ ಆರಿದೆ ಸೊ ಹಾಗಾಗಿ ಅತಿ ಕಡಿಮೆ ಅಂಕಗಳನ್ನು ಗಳಿಸಿದವರು ಯಾರಪ್ಪ ಅಂತಂದರೆ ರಾಹುಲು ಅತಿ ಹೆಚ್ಚು ಯಾರಪ್ಪ ಅಂತಂದರೆ ಮನೀಷ ಸೊ ಅವ್ರು ನಮ್ಮ ಕ್ವಶನ್ಸ್ ಕೇಳಿರೋದು ಸೊ ಮೇಲಿನ ಹೇಳಿಕೆಗಳ ಮೇರೆಗೆ ಯಾರು ಅತ್ಯಧಿಕ ಅಂದ್ರೆ ಸೊ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡಿದ್ದಾರಪ್ಪ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೊಗೊಂಡಿದ್ದಾರೆ ಮನಿಶ್ ಮನೀಶ್ ಮಾರ್ಕ್ಸ್ ತೊಗೊಂಡು ನೋಡಿರಿ ಫಸ್ಟ್ ಅಲ್ಫಬೆಟ್ ಯಾವ್ದಿದೆ ಎಮ್ ಇದೆ ಸೊ ಹಾಗಾಗಿ ಅತಿ ಹೆಚ್ಚು ಅಂಕಗಳು ಗಳಿಸಿದವರು ಯಾರಪ್ಪ ಅಂತಂದ್ರೆ ಮನೀಶ್ ಸ್ನೇಹಿತರೆ ಎಸ್ ಸೊ ಕ್ವಶನ್ ನಂಬರ್ ಗೆ ಸೊ ಸರಿಯಾದಂಥ ಆನ್ಸರ್ಸ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಎಸ್ಟ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ ಸ್ನೇಹಿತರೆ ಎಸ್ ದಿಸ್ವಾನ್ ಇಲ್ಲಿ ಈ ರೀತಿನೂ ಕೂಡ ಕೆಲವೊಮ್ಮೆ ಕ್ವಶನ್ಸನ್ನು ಕೇಳಿರ್ತಾರೆ ಸೊ ಯಾವ ರೀತಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟುಕೊಂಡ್ಬಿಟ್ಟು ಬಟ್ ಇಲ್ಲಿ ಸ್ಟೇಟ್ಮೆಂಟ್ ನೋಡ್ಕೊಂಡು ನೀವು ಆನ್ ದಿ ಸ್ಪಾಟ್ ಗೆ ಆನ್ಸರ್ಸ್ ಆನ್ಸರ್ಸನ್ನು ಮಾಡ್ಬೋದು ಜಸ್ಟ್ ಅದನ್ನ ಸೊ ಕಾನ್ಸನ್ಟ್ರೇಟ್ ಕರೆಕ್ಟ್ ಕರೆಕ್ಟಾಗಿ ಕ್ವೆಶನ್ಸ್ ರೀಡ್ ಮಾಡಿದ್ರೆ ಸಾಕು ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ್ರಿ ಎ ಮತ್ತು ಬಿ ಅನ್ನುವಂಥ ಎರಡು ವಹೆಗಳನ್ನು ನಾವು ಮಾಡ್ಕೋಬೇಕು ಅವ್ರು ಕೊಟ್ಟಿರುವಂಥ ಕಂಡೀಷನ್ಸ್ ಆಧಾರದ ಮೇಲೆ ಏನು ಕಂಡೀಷನ್ಸ್ ಹೇಳಿಕೆ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ರಾಜ್ಯ ಸರ್ಕಾರವು ನಾಲ್ಕು ಸಾವಿರ ಪ್ರಾಥಮಿಕ ಶಾಲೆಗಳ ಉಪಾಧ್ಯಾಯರನ್ನು ಮುಂದಿನ ಹಣಕಾಸಿನ ವರ್ಷದಲ್ಲಿ ನೇಮಕ ಮಾಡಲು ನಿರ್ಧರಿಸಿದ್ದಾರೆ ಅಂದರೆ ಏನಪ್ಪಾ ಅಂತಂದ್ರೆ ಸೆಂಡ್ರ ಸ್ಟೇಟ್ ಗೌರ್ಮೆಂಟ್ ಸೊ ಒಂದು ನಾಲ್ಕು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಲು ಅಂತ ಹೇಳಿ ಸೊ ಕನ್ಕ್ ಡಿಸಿಷನನ್ನು ತೊಗೊಂಡಿರುವಂಥದ್ದು ಬಟ್ ಅಲ್ಲಿ ಅವರು ನಾವು ಕನ್ಕ್ಲೂಷನ್ಸ್ ಏನು ಕೊಟ್ಟಿದಾರಪ್ಪ ಅಂತಂದರೆ ಸೊ ಅಜುಮ್ಷನ್ ಏನು ಕೊಟ್ಟಿದಾರಪ್ಪ ಅಂತಂದರೆ ಫಸ್ಟ್ ಏನಪ್ಪಾ ಅಂತಂದರೆ ನಾಲ್ಕು ಸಾವಿರ ಹೆಚ್ಚುವರಿ ಉಪನ್ಯಾಸಕರನ್ನು ಒಳಗೊಳ್ಳಲು ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳಿವೆ ಎಸ್ ದಿಸ್ ಒನ್ ಈಸ್ ರೈಟ್ ಎಸ್ ಅವರು ನಾಲ್ಕು ಸಾವಿರ ಜನ ಸೊ ನೋಟಿಫಿಕೇಶನ್ ಮಾಡ್ಬೇಕಂದಿದ್ದಾರೆ ಬಟ್ ನಾಲ್ಕು ಸಾವಿರ ಶಿಕ್ಷಕ ಸೊ ಕೆಲಸಕ್ಕೆ ಸೊ ಸಾಕಷ್ಟು ಶಾಲೆಗಳು ಇರುವಂಥದ್ದು ರಾಜ್ಯದಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ಆರ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿದ ಹೊಂದಿರಬಹುದು ಅಥವಾ ಅಂತಿಮವಾಗಿ ಸರ್ಕಾರದಿಂದ ಅಷ್ಟು ಹೆಚ್ಚಿನ ಸಂಖ್ಯೆಯ ಪ್ರಾಥಮಿಕ ಶಾಲೆ ಉಪನ್ಯಾಸಕರನ್ನು ನೇಮಿಸಲಾಗುವುದಿಲ್ಲ ಬಟ್ ಅಲ್ಲಿ ಅವರು ಏನೊಂದು ಒಂದು ನೋಟಿಫಿಕೇಷನ್ ಮಾಡ್ತಾ ಅಂದಿದಾರಲ್ಲ ಅಷ್ಟು ವಿದ್ಯಾರ್ಥಿಗಳು ಸೊ ಅಷ್ಟು ಶಿಕ್ಷಕರನ್ನ ಏನಪ್ಪಾ ಅಂತಂದ್ರೆ ಅವ್ರು ನೇಮಕ ಮಾಡಬಹುದು ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ನೇಮಕ ಮಾಡಕ್ಕೆ ನೇಮ್ ನೇಮಿಸಲಾಗುವುದಿಲ್ಲ ಅಂತ ಹೇಳಿಕೊಟ್ಟಿದಾರೆ ಸೊ ಒನ್ ಏನಪ್ಪಾ ಅಂತಂದ್ರೆ ಇದು ರಾಂಗ್ ಆಗಿರುವಂಥದ್ದು ಇಲ್ಲಿ ಸರಿಯಾದಂಥ ಹುಹೆ ಯಾವ್ದಪ್ಪ ಅಂತಂದ್ರೆ ಸೊ ಎ ಸರಿಯಾಗಿರುವಂಥದ್ದು ಸೊ ಎ ಸರಿಯಾಗಿರುವಂಥದ್ದಪ್ಪ ಅಂತಂದ್ರೆ ಸೊ ಎ ಹುಹೆ ಮಾತ್ರ ಧ್ವನಿಸುತ್ತದೆ ಸೊ ರೈಟ್ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ ಸೊ ಎ ಸೊ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನೀವು ಜಸ್ಟ್ ಎಕ್ಸಾಮ್ಸಲ್ಲಿ ಕರೆಕ್ಟಾಗಿ ಕ್ವಶನ್ಸನ್ನೇ ರೀಡ್ ಮಾಡಿಕೊಂಡ್ರೆ ಸಾಕಿದೆ ಎಸ್ ನೆಕ್ಸ್ಟ್ ಸ್ನೇಹಿತರೆ ಕ್ವಶನ್ ನಂಬರ್ ಮತ್ತೆ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಸ್ನೇಹಿತರೆ ದಿಸ್ ಒನ್ ಈಸ್ ವಾಟ್ ಮೇಲೆ ಇದು ರಕ್ತ ಸಂಬಂಧ ಆಧಾರದ ಮೇಲೆ ಏನು ಕ್ವಶನ್ಸ್ ಕೇಳಿದರಪ್ಪ ಅಂತಂದ್ರೆ ಬ್ಲಡ್ ರಿಲೇಷನ್ಶಿಪ್ ಅಲ್ಲಿ ನಾನು ಹೇಳಿದ್ದೇನೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ಬಟ್ ಇಲ್ಲಿ ಏನು ಎರಡು ಇಂಪಾರ್ಟೆಂಟ್ ಎರಡು ಇಂಪಾರ್ಟೆಂಟ್ ಕಂಡೀಷನ್ಸ್ ಫಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ಸ್ ಏನಪ್ಪಾ ಅಂತಂದ್ರೆ ರಕ್ತ ಸಂಬಂಧದಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧಗಳನ್ನು ಕೊಟ್ಟಾಗ ರೇಖೆಗಳ ಮುಖಾಂತರ ಬರಿತಾ ಹೋಗ್ಬೇಕು ರೀಪ್ರೆಸೆಂಟೇಷನ್ ಮಾಡುವಾಗ ನೋಡ್ರಿ ತಂದೆ ತಾಯಿ ಮಗ ಮಗಳು ಮೊಮ್ಮಗ ಈ ರೀತಿ ಪದಗಳನ್ನು ಬಳಸಿದಾಗ ಅಲ್ಲಿ ನಾವೇನು ಮಾಡ್ಬೇಕಪ್ಪ ಅಂತಂದರೆ ಲಂಬರೇಖೆ ಡ್ರಾ ಮಾಡಬೇಕಾಗಿರುವಂಥದ್ದು ತಂದೆ ಮತ್ತು ಮಕ್ಕಳ ಸಂಬಂಧಗಳನ್ನು ಹೊರತುಪಡಿಸಿ ಉಳಿದಿರುವಂಥ ಎಲ್ಲ ಸಂಬಂಧಗಳಿಗೆ ಸಹೋದರ ಆಗಿರ್ಬೋದು ಸಹೋದರ ವಯಸ್ಸಿನಲ್ಲಿ ವ್ಯತ್ಯಾಸ ಕಡಿಮೆ ಇರಬೇಕು ಸ್ನೇಹಿತರೆ ಸೊ ತಂದೆ ಮತ್ತು ಮಕ್ಕಳ ಸಂಬಂಧವನ್ನು ಹೊರತುಪಡಿಸಿ ಉಳಿದಿರುವಂಥ ಎಲ್ಲ ಅಂತಂದ್ರೆ ಅಂತಂದರೆ ಅಡ್ಡರೇಖೆಯನ್ನು ಬಳಸುವಂಥದ್ದು ಉಳಿದಿರುವಂಥ ಎಲ್ಲ ಸಂಬಂಧಗಳಿಗೆ ಏನು ಮಾಡ್ಬೇಕ್ರಿ ಅಡ್ಡರೇಖೆಯನ್ನು ಬಳಸುವಂಥದ್ದು ಇವೆರಡು ನಾವು ಕಾನ್ಸೆಪ್ಟ್ ಕ್ಲಿಯರ್ ಇತ್ತಪ್ಪಾ ಅಂತಂದ್ರೆ ನಾವು ಭಾಳ ಆನ್ಸರ್ಸ್ ಅನ್ಸಸ್ಸನ್ನು ಮಾಡ್ತಾ ಹೋಗ್ಬೋದು ತಂದೆ ಮತ್ತು ಮಕ್ಕಳ ಸಂಬಂಧ ಇತ್ತಪ್ಪಾ ಅಂತಂದರೆ ಲಂಬರೇಖೆ ಉಳಿದಿರುವಂಥ ಎಲ್ಲ ಸಂಬಂಧಗಳಿಗೇನಪ್ಪಾತಂದರೆ ರೇಖೆ ಇಲ್ಲೇನು ರೀ ಇದು ಯಾವಾಗ ಲಂಬ ರೇಖೆ ಡ್ರಾ ಮಾಡ್ಬೇಕಂದ್ರೆ ತಂದೆ ತಾಯಿ ಮಗ ಮಗಳು ಮೊಮ್ಮಗ ಮೊಮ್ಮಗಳು ಈ ರೀತಿ ಸೊ ತಂದೆ ಮತ್ತು ಮಕ್ಕಳ ಸಂಬಂಧ ವಯಸ್ಸಿನಲ್ಲಿ ವ್ಯತ್ಯಾಸ ಹೆಚ್ಚಿತ್ತಪ್ಪ ಅಂತಂದರೆ ಲಂಬರೇಖೆ ವಯಸ್ಸಿನಲ್ಲಿ ವ್ಯತ್ಯಾಸ ಕಡಿಮೆ ಇತ್ತಪ್ಪಾ ಅಂತಂದರೆ ಅಡ್ಡರೇಖೆ ಸೊ ಅಡ್ಡರೇಖೆ ಯಾವ ರೀತಿ ಇಪ್ಪಾತಂದರೆ ಸಹೋದರ ಸಹೋದರಿ ಗಂಡ ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿ ಈ ರೀತಿ ಪದಗಳನ್ನು ಬಳಸಿದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ಅಡ್ಡರೇಖೆಯನ್ನು ಬಳಸುವಂಥದ್ದು ಏನು ಕೊಟ್ಟಿದಪ್ಪ ಕ್ವಶನ್ಸಲ್ಲಿ ನೋಡಿರಿ ಸ್ನೇಹಿತರೆ ಜಸ್ಟ್ ಪ್ರಕಾಶನಿಗೆ ಆಶೀಷನ ಹೇಳಿದನು ನೋಡ್ರಿ ಪ್ರಕಾಶ ಯಾರು ಹೇಳ್ತಾರೆ ಆಶೀಷ್ ಹೇಳ್ತಾ ಇದ್ದಾನೆ ಸೊ ಇಲ್ಲಿ ಯಾರು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಪ್ರಕಾಶಗೆ ಆಶೀಷ್ ಏನು ಹೇಳ್ತಾ ಇದ್ದಾನಪ್ಪ ಫುಟ್ಬಾಲ್ ಫುಟ್ಬಾಲ್ನೊಂದಿಗೆ ಆಡುತ್ತಿರುವ ಆ ಹುಡುಗನು ಯಾರೀ ಆಶೀಷ್ ಹೇಳ್ತಾ ಇದ್ದಾನೆ ಯಾರಿಗೆ ಪ್ರಕಾಶಗೆ ಸೊ ಇಲ್ಲಿ ಯಾರು ಅದಾರಪ್ಪ ಅಂತಂದ್ರೆ ಆಶೀಶ್ ಇದ್ದಾನೆ ಇಲ್ಲಿ ಯಾರು ಅದಾರಪ್ಪ ಅಂತಂದ್ರೆ ಆ ಫುಟ್ಬಾಲ್ ಆಡುವಂಥ ವ್ಯಕ್ತಿ ಇರುವಂಥದ್ದು ಸ್ನೇಹಿತರೆ ಎಸ್ ಸೊ ಇವಾಗಿಲ್ಲಿ ಯಾವ ರೀತಿಪ್ಪ ಅಂತಂದರೆ ಫುಟ್ಬಾಲ್ನೊಂದಿಗೆ ಆಡುತ್ತಿರುವ ಆ ಹುಡುಗನು ದಿಸ್ ಒನ್ ಈಸ್ ಬಾಯ್ ಎಸ್ ಭಾಳ ಕ್ಲಿಯರ್ ರೈಟ್ ಥಿಂಗ್ಸನ್ನು ನಾವು ರೀಪ್ರೆಸೆಂಟೇಷನ್ ಮಾಡ್ತಾ ಹೋಗ್ಬೇಕು ರಕ್ತ ಸಂಬಂಧದಲ್ಲಿ ಸೊ ಈಗ ಆಶೀಶ್ ಒಬ್ಬ ವ್ಯಕ್ತಿ ಪ್ರಕಾಶನನ್ನು ನೋಡಿಬಿಟ್ಟು ಪ್ರಕಾಶಿಗೆ ಏನು ಹೇಳ್ತಾ ಇದ್ದಾನಂದ್ರೆ ಅಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾನಲ್ಲ ಸೊ ಆ ಹುಡುಗ ಯಾರಪ್ಪ ಅಂತಂದ್ರೆ ಆಡುತ್ತಿರುವ ಆ ಹುಡುಗನು ನನ್ನ ತಂದೆಯ ನೋಡ್ರಿ ಯಾರ ತಂದೆಯ ಆಶೀಷನ ತಂದೆಯ ಸೊ ನನ್ನ ತಂದೆಯ ಡ್ಯಾಡಿ ತ ಲಂಬರೇಕೆ ನನ್ನ ತಂದೆಯ ಪತ್ನಿಯ ಸೊ ವಾಟ್ ಈಸ್ ಆಟ್ ಮದರ್

ಅವರಿಗೆ ಇಬ್ಬರು ಸೋದರರಲ್ಲಿ ಯಾರಪ್ಪ ಅಂತಂದರೆ ಕಿರಿಯವನು ಸೊ ಕಿರಿಯವನು ಯಾರಪ್ಪ ದಿಸ್ ಒನ್ ಈಸ್ ಇ ಬಿ ಎಸ್